ಈ ಕಾಮಿಡಿ ಅನ್ನೋದು ಸಿನಿಮಾಗಳಿಗೆ ಉಪ್ಪಿನಕಾಯಿ ಇದ್ದ ಹಾಗೆ. ಕಾಮಿಡಿ ಇಲ್ಲ ಅಂದ್ರೆ ಸಿನಿಮಾ ಟೇಸ್ಟೇ ಇರಲ್ಲ. ಕಾಮಿಡಿಯಿಂದಲೇ ಗೆದ್ದಿರೋ ಸಿನಿಮಾಗಳು ಸಾಕಷ್ಟಿವೆ. ಸ್ಟಾರ್ ನಟರಿಗಿದ್ದಷ್ಟೇ ವ್ಯಾಲ್ಯೂ ಡಿಮ್ಯಾಂಡ್ ಅವರಿಗೂ ಇರುತ್ತೆ. ಕಾಮಿಡಿಯಲ್ಲಿ ಈಗ ಏನಿದ್ರು ಚಿಕ್ಕಣ್ಣನದ್ದೇ ಹವ. ಹಾಸ್ಯ ನಟನಾಗಿದ್ದ ಚಿಕ್ಕಣ್ಣ ಈಗ ದಿಢೀರ್ ಅಂತ ಬಿಲ್ಗೇಟ್ಸ್ ಆಗಿದ್ದಾರೆ. ಚಿಕ್ಕಣ್ಣ ಇಂಡಸ್ಟ್ರಿಗೆ ಬಂದು ಜಾಸ್ತಿ ವರ್ಷ ಏನಾಗಿಲ್ಲ, ಆಗ್ಲೇ ಬಿಲ್ಗೇಟ್ಸ್ ಆದ್ರ ಅನ್ಕೋಬೇಡಿ. ನಾವ್ ಹೇಳ್ತಿರೋದು ಅವ್ರ ಸಿನಿಮಾ ಬಗ್ಗೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಟೆಂಟ್ ಅಲ್ಲಿ ಪೊಲೀಸ್ ಸಿನಿಮಾ ನೋಡೋದಕ್ಕೆ ಹೋದಾಗ ನಿನಗೆ ಸೀಟ್ ಸಿಗದೆ ಇದ್ದಾಗ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸಿನಿಮಾ ತೋರಿಸಿದ್ದು ಮರ್ತೋಯ್ತಾ? ಕೂತಿರೋ ತಪ್ಪಿಗೆ ಮೂರ್ ದಿನ ನೋವನ್ ಬಸ್ಸಿದೀವಿ, ಅದೆಲ್ಲ ಬಿಟ್ಟಾಕು. ನಿನ್ ಬಸ್ ಎಷ್ಟೊತ್ತಿಗೆ? 8:00. ಈಗೆಷ್ಟು ಟೈಮು? 8:20. ನಿಂಗೆಷ್ಟೊತ್ತಿಗ್ಲ ಬಸ್? 10:00. ಎಷ್ಟೊತ್ತಿಗೆ ಬಂದೆ? 3:00. ನೋಡ್ ಕಲ್ತ್ಕೋ. ಚಿಕ್ಕಣ್ಣ ಸದ್ಯ ಗಾಂಧಿನಗರದಲ್ಲಿ ಸಖತ್ತಾಗಿ ಓಡ್ತಿರೋ ಕುದುರೆ. ಚಿಕ್ಕಣ್ಣ ಇದ್ರೆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತಾರೆ ಗಾಂಧಿನಗರದ ಪಂಡಿತರು. ಹೀಗಾಗಿ ಚಿಕ್ಕಣ್ಣ ಒಂದರ ಹಿಂದೊಂದರಂತೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ತೆರೆ ಮೇಲೆ ಚಿಕ್ಕಣ್ಣ ಬಂದ್ರೆ ಪ್ರೇಕ್ಷಕರಿಗೆ ಕಚ್ಚುಕೊಳೆ ಇಟ್ಟಂತಾಗತ್ತೆ. ಚಿಕ್ಕಣ್ಣ ನಗಿಸೋದೇ ಬೇಡ, ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಪ್ರೇಕ್ಷಕರಿಗೆ ತಾನಾಗೆ ತಾನೇ ನಗು ಉಕ್ಕಿ ಬರೋಕೆ ಶುರುವಾಗತ್ತೆ. ಕೇವಲ ಚಿಕ್ಕಣ್ಣನಿಂದಲೇ ಸಿನಿಮಾ ಸೂಪರ್ ಹಿಟ್ ಆಗಿರೋದು ಇದೆ. ಸದ್ಯ ಚಿಕ್ಕಣ್ಣ ಬಿಲ್ ಗೇಟ್ಸ್ ಆಗ್ತಿದ್ದಾರೆ. ಚಿಕ್ಕಣ್ಣ ಇದ್ರೆ ಕೇಳ್ಬೇಕಾ, ಅದು 100% ಕಾಮಿಡಿ ಮೂವಿ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಚಿಕ್ಕಣ್ಣರನ್ನ ಸೋಲೋ ಹೀರೋ ಮಾಡ್ಬೇಕು ಅಂತ ಗಾಂಧಿನಗರದ ನಿರ್ದೇಶಕರು ಚಿಕ್ಕಣ್ಣನ ಮನೆ ಬಾಗಿಲು ತೊಟ್ಟಿದ್ದು ಆಗಿದೆ. ಆದ್ರೆ ಚಿಕ್ಕಣ್ಣನ ಸೈಡ್ ನಿಂದ ಮಾತ್ರ ನೋ ಅನ್ನೋ ಆನ್ಸರ್ ಬಿಟ್ಟು ಬೇರೆ ಏನು ಬಂದಿಲ್ಲ. ಸದ್ಯ ಚಿಕ್ಕಣ್ಣ ಬಿಲ್ ಗೇಟ್ಸ್ ಅನ್ನೋ ಹೊಸ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆದ್ರೆ ಎಲ್ಲೋ ಇಬ್ಬರು ನಾಯಕರು ಮಂಚ ಆದವನಿಗೆ ಜೀವನದಲ್ಲಿ ಟಿಡಿಕಾಷನ್ ಇರಬಹುದು. ಅದು ಟಿಡಿ ಕಾಕ್ಷನ್ ಅಲ್ಲ ಕಣೋ, ಡೆಡಿಕೇಶನ್. ಈ ಟೈಮಲ್ಲಿ ಕರೆಕ್ಷನ್ಸ್ ಎಲ್ಲ ಬೇಕಾ? ಬೇಡ ಬಿಡು. ನೋಡೋ, ಅಧ್ಯಕ್ಷ ಅನ್ಸ್ಕೊಂಡವನಿಗೆ ಯಾವತ್ತೂ ಅವನ ಕುರ್ಚಿ ಬೆಲೆ ಗೊತ್ತಿರಬೇಕು. ಬೆಲ್ಗೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿರೋದು ನಿರ್ದೇಶಕ ಶ್ರೀನಿವಾಸ್. ಈಗಾಗಲೇ ವಿಕ್ಟರಿ, ಕ್ವಾಟ್ಲೆ ಸತೀಶ, ಸಂಜೀವ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಸೋಸಿಯೇಟೆಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಶ್ರೀನಿವಾಸ್ ಇದೇ ಮೊದಲ ಬಾರಿಗೆ ನಿರ್ದೇಶಕನಾಗಿ ಭರ್ತಿ ಪಡೆದಿದ್ದಾರೆ. ಇನ್ನೋ ಚಿತ್ರದ ಟೈಟಲ್ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ವಾಣಿಜ್ಯ ಮಂಡಳಿ ಟೈಟಲ್ಗೆ ಅನುಮತಿ ನೀಡಿರಲಿಲ್ಲ. ಕೊನೆಗೆ ಚಿತ್ರತಂಡದಿಂದ ಪತ್ರವೊಂದನ್ನ ಬರೆಸಿಕೊಂಡಿರೋ ಫಿಲಂ ಚೇಂಬರ್ ಟೈಟಲ್ಗೆ ಪರವಾನಗಿ ನೀಡಿದೆ. ಮುಂದೇನಾದ್ರೂ ತೊಂದರೆ ಎದುರಾದ್ರೆ ಟೈಟಲ್ ಚೇಂಜ್ ಮಾಡ್ತೀವಿ ಅಂತಿದ್ದಾರೆ ಚಿತ್ರತಂಡ. ಇದೊಂದು ಸಿನಿಮಾ ಔಟ್ ಅಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್. ಒಂದು ಬಿಲ್ ಗೇಟ್ಸ್ ಅನ್ನೋ ಈ ಟೈಟಲ್ ಹಾಗೂ ಮೈಕ್ರೋಸಾಫ್ಟ್ ಸಂಸ್ಥೆಯ ಸಂಸ್ಥೆಗಳ ಮಿಸ್ಟರ್ ಬಿಲ್ ಗೇಟ್ಸ್ ಯಾವುದೇ ರೀತಿ ಸಂಬಂಧವಿಲ್ಲ. ಆ ಒಂದು ಸ್ಫೂರ್ತಿದಾಯಕವಾಗಿ ತಗೊಂಡಿರುವಂತಹ ಒಂದು ಶೀರ್ಷಿಕೆ ಇದರಲ್ಲಿ ಶಿಶಿರ ಹಾಗೂ ಚಿಕ್ಕಣ್ಣವರು ಇಬ್ಬರು, ಬಿಲ್ ಶಿಶಿರ ಗೇಟ್ಸ್ ಚಿಕ್ಕಣ್ಣ. ಚಿತ್ರದಲ್ಲಿ ಚಿಕ್ಕಣ್ಣ ಹಾಗೂ ಕುಲವಧು ಧಾರಾವಾಹಿಯ ಖ್ಯಾತಿಯ ಶಿಶಿರ ನಾಯಕರಾಗಿ ಕಾಣಿಸಿಕೊಂಡ್ರೆ ರೋಜಾ ಹಾಗೂ ಮೇಘನ ಅಪ್ಪಯ್ಯ ನಾಯಕಿಯರಾಗಿ ಬಣ್ಣ ಹಚ್ಚಿದ್ದಾರೆ. ಚಿಕ್ಕಂದಿನಿಂದಲೂ ಚಿಕ್ಕಣ್ಣ ಹಾಗೂ ಶಿಶಿರ್ ಒಟ್ಟಿಗೆ ಬೆಳೆಯುತ್ತಾರೆ. ಇಬ್ಬರ ತಲೆಯಲ್ಲೂ ಬೆಲ್ ಗೇಟ್ಸ್ ಆಗ್ಬೇಕು ಅನ್ನೋದು ಬರುತ್ತೆ. ಬೆಲ್ ಗೇಟ್ಸ್ ಹಾಕೋಕೆ ನಾಯಕರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಕಾಮಿಡಿ ರೂಪದಲ್ಲಿ ಚಿತ್ರತಂಡ ತೋರಿಸಿದೆ. ಬಿಲ್ ಗೇಟ್ಸ್ ಕತೆ ಶ್ರೀನಿವಾಸ್ ಅವರು ಬಂದು ಹೇಳಿದಾಗ ಬರೀ ಏನ್ ಥಾಟ್ಸು ಬರಲಿಲ್ಲ. ಸೆಕೆಂಡ್ ಥಾಟ್ ಸರ್ ಮಾಡೋಣ ಸರ್ ಬನ್ನಿ, ಎಷ್ಟು 100% ಅಲ್ಲ 200% ಎಫರ್ಟ್ ಹಾಕಿ ಮಾಡೋಣ ಅಂತ ಒಪ್ಕೊಂಡಂತ ಸಿನಿಮಾ ಇದು. ಸೊ ನನ್ನ ಸಿನಿ ಲೈಫ್ ಬಿಲ್ ಗೇಟ್ಸ್ ಇಂದ ಶುರುವಾಗ್ತಾ ಇದೆ. ಖಂಡಿತ ಯಶಸ್ಸು ಕಾಣ್ತೀವಿ ಅನ್ನೋ ನಂಬಿಕೆ ನನಗಿದೆ, ಯಾಕಂದ್ರೆ ಕತೆ ಅಷ್ಟು ವಿಭಿನ್ನವಾಗಿದೆ. ಇದು ಬಿಲ್ ಗೇಟ್ಸ್ ನನಗೆ ತುಂಬಾ ಇಷ್ಟವಾದಂತ ಸಬ್ಜೆಕ್ಟ್, ಯಾಕಂದ್ರೆ ಇದುವರೆಗೂ ನಾನು ಮಾಡಿರೋ ಕ್ಯಾರೆಕ್ಟರ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಒಂದು ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಸ್ಪಾಂಟೇನಿಯಸ್ ಆಗಿ ಮಾತಾಡೋ ಅಂತ ಹುಡುಗಿ, ಯಾರು ಏನೇ ಅಂದ್ರು ಅವ್ರು ಕೇರ್ ಮಾಡಲ್ಲ. ಅದು ಯಾರೇ ಆಗಿರ್ಬೋದು, ಅಪ್ಪನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ತಪ್ಪು ಅಂದ್ರೆ ಅದನ್ನ ಸ್ಟ್ರೈಟ್ ಆಗಿ ಹೇಳೋ ಅಂತ ಹುಡುಗಿ ಕ್ಯಾರೆಕ್ಟರ್ ಅಂದು. ಆಗಸ್ಟ್ 18ರಿಂದ ಶೂಟಿಂಗ್ ಶುರು ಮಾಡೋಗೆ ಚಿತ್ರತಂಡ ರೆಡಿ ಆಗಿದೆ. ಬೆಂಗಳೂರು, ಮೈಸೂರು, ಶ್ರೀರಂಗಪಟ್ಟಣ ಸೇರಿದಂತೆ ಸುಮಾರು 25 ದಿನಗಳ ಕಾಲ ಚಿತ್ರೀಕರಣ ಮಾಡೋ ಪ್ಲಾನ್ ನಲ್ಲಿದೆ ಚಿತ್ರತಂಡ. ಒಟ್ನಲ್ಲಿ ಚಿಕ್ಕಣ್ಣನ ಕಾಮಿಡಿಯ ರಸದೂಟ ಸದ್ಯದಲ್ಲೇ ಪ್ರೇಕ್ಷಕರಿಗೆ ಸಿಗಲಿದೆ. ಇವ್ನು ಕೊಡ್ತಾ ಇರ್ತಾ ಗ್ಲಾಸ್ ಟೀಗೆ ಹಂಸಲೇ ಕರ್ನ ಇಲ್ಲಿ ಗೆಲ್ತೀರಾ. ಸುಪ್ರೀತಾ ಜೈನ್, ಜನಶ್ರೀ ನ್ಯೂಸ್, ಬೆಂಗಳೂರು. ಐ ಎಂ ಬಿಸಿ, ನಮ್ ಬಸ್ ಬರೋ ಟೈಮ್ ಆಯ್ತು, ನಾವು ಲವ್ ಲೆಟರ್ ಬರೀಬೇಕು. ನಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಟ್ರೆಂಡ್ ಆಗಿಂದಾಗೆ ಬದಲಾಗ್ತಿರುತ್ತೆ. ಒಂದಷ್ಟು ದಿನ ಲವ್ ಗಿವು ಅಂತ ಅದ್ರ ಹಿಂದೆ ಬೀಳೋರು ಮತ್ತೊಂದಷ್ಟು ದಿನ ಕಾಮಿಡಿ ಕಾನ್ಸೆಪ್ಟ್ ಗಳ ಹಿಂದೆ ಹೋಗ್ತಾರೆ. ಅದು ಬೋರ್ ಅನ್ಸಿದ್ರೆ ಹಾರರ್ ಸಿನಿಮಾ ಮಾಡ್ತಾರೆ. ಆದ್ರೀಗ ಅಂಡರ್ ವರ್ಲ್ಡ್ ಕಡೆ ಗಮನ ಹರಿಸಿದ್ದಾರೆ ಗಾಂಧಿನಗರದ ಮಂದಿ. ಸದ್ಯದಲ್ಲೇ ಅಂಡರ್ ವರ್ಲ್ಡ್ ಕಥೆಯೊಂದು ತೆರೆಗೆ ಬರುತ್ತೆ, ಅದೇ ಮಡಮಕ್ಕಿ.
ನೈಜ ಕತೆ ಹೇಳ್ತೀವಿ ಅಂತ ಬರ್ತಿರೋ ಈ ಸಿನಿಮಾ ಹೇಗೆ ಸದ್ದು ಮಾಡುತ್ತೋ ಅನ್ನೋದೇ ಸದ್ಯದ ಕುತೂಹಲ. ಹಾರರ್, ಕಾಮಿಡಿ, ಲವ್, ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಇಟ್ಕೊಂಡು ಆಗಾಗ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇರುತ್ತೆ. ಎಷ್ಟು ಸಿನಿಮಾಗಳು ರಿಲೀಸ್ ಆದ್ರೂ ಮತ್ತೆ ಮತ್ತೆ ಇಂತಹ ಕಾನ್ಸೆಪ್ಟ್ಗಳು ಗಾಂಧಿನಗರಕ್ಕೆ ಎಂಟ್ರಿ ಕೊಡ್ತಾನೆ ಇರ್ತವೆ. ಸ್ಟೋರಿ ಇವುಗಳ ಸುತ್ತವೇ ಸುತ್ತಿದ್ರೂ ಹೇಳೋ ಶೈಲಿ ಮಾತ್ರ ಭಿನ್ನವಾಗಿರುತ್ತೆ. ಒಂದು ಸಿನಿಮಾಗಳಿಗಿಂತ ಮತ್ತೊಂದು ಸಿನಿಮಾಗಳು ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರವಾಗ್ಬಿಡುತ್ತೆ. ಈಗಾಗಲೇ ಅಂಡರ್ವರ್ಲ್ಡ್ ಕಥೆಯಾಧಾರಿತ ಸಿನಿಮಾಗಳು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಬಂದಿವೆ. ಅಂಡರ್ವರ್ಲ್ಡ್ ಕಥೆಯನ್ನ ಹೇಳೋಕೆ ಮತ್ತೊಂದು ಸಿನಿಮಾ ಬರ್ತಿದೆ, ಅದೇ ಮಡಮಕ್ಕಿ. ಸದ್ಯ ಚಿತ್ರೀಕರಣ ಕಂಪ್ಲೀಟ್ ಮಾಡಿರೋ ಚಿತ್ರತಂಡ ಇದೇ 19ಕ್ಕೆ ರಿಲೀಸ್ ಆಗುತ್ತೆ. ವಿನಯ ಪ್ರೀತಮ್ ಆಕ್ಷನ್ ಕಟ್ ಹೇಳಿರೋ ಈ ಚಿತ್ರವನ್ನ ಕರಾವಳಿಯ ಕಡಲ ತೀರದಲ್ಲಿ ಶೂಟಿಂಗ್ ಮಾಡಲಾಗಿದೆ. ನಿಮಗೆ ಇದು ಒಂದು ದಿನದಲ್ಲಿ ನಡೆಯುವಂತ ಸ್ಟೋರಿ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವು ಇದನ್ನ ಲೊಕೇಶನ್ ಎಲ್ಲ ಸುಳ್ಯದಲ್ಲಿ, ಆನಂತರ ಮಂಗಳೂರು, ಆನಂತರ ಬೆಂಗಳೂರು, ಇದು ಮೂರು ಕಡೆ ನಾವು ಚಿತ್ರೀಕರಣ ಮಾಡಿದ್ದೀವಿ. ಮಡಮಕ್ಕಿ ಟು ಮುಂಬೈ ಅನ್ನೋ ಟ್ಯಾಗ್ ಲೈನ್ ಜೊತೆ ಬರ್ತಿರೋ ಈ ಸಿನಿಮಾದ ಬಗ್ಗೆ ನಿರೀಕ್ಷೆ ಇದ್ದೇ ಇದೆ. ನಾಯಕನಾಗಿ ತನುಷ್ ಕಾಣಿಸಿಕೊಂಡಿದ್ರೆ ನಾಯಕಿಯಾಗಿ ನಿಖಿತಾ ನಾರಾಯಣ್ ಬಣ್ಣ ಹಚ್ಚಿದ್ದಾರೆ. 24 hours ನಲ್ಲಿ ನಡೆಯುವಂತ ಒಂದು ಸಿನಿಮಾ. ಸಾಧು ಅನ್ನೋದು ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್, ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾರಣಕ್ಕೆ ಅವ್ರ ಮನೇನ ಬಿಡ್ತಾನೆ. ಅವ್ರ ಮನೇನ ಬಿಟ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗ್ತಾನೆ. ಆ ಬ್ಯಾಂಗ್ಳೂರ್ನಿಂದ ಮುಂಬೈಗೆ ಹೋಗುವಂತ ಒಂದು ಅನಿವಾರ್ಯ ಸಿಚುವೇಶನ್ ಬರುತ್ತೆ. ಮುಂಬೈನಿಂದ ವಾಪಸ್ಸು ಅವನು ದೊಡ್ಡವನಾದ ಮೇಲೆ ವಾಪಸ್ಸು ಮಡಮಕ್ಕಿಗೆ ಬರಬೇಕು ಅಂತ ಅನ್ಕೋತಾನೆ. ಆ ಮಡಮಕ್ಕಿಗೆ ಬಂದು ಸೇರ್ತಾನೋ ಇಲ್ವೋ ಅನ್ನೋದೇ ಒಂದು ಕತೆ. ಒಂದು ಇಂಟ್ರೆಸ್ಟಿಂಗ್ ಪಾತ್ರ, ಯಾಕಂದ್ರೆ ನೀವು ಇದು ಒಂದ್ ದಿನದಲ್ಲಿ ನಡೆಯೋ ಕತೆ ಅಂಡ್ ಥ್ರಿಲ್ಲರ್ ಜಾನರ್ ಅಂದ ತಕ್ಷಣ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಒಂದ್ ಕಡೆ ತುಂಬಾ ಬಬ್ಲಿಯಾಗಿ ಮಾಡಿದ್ರು, ಒನ್ ಪಾರ್ಟ್ ಆಫ್ ದ ಸ್ಟೋರಿನಲ್ಲಿ ಇಂಟೆನ್ಸ್ ಪರ್ಫಾರ್ಮೆನ್ಸಸ್, ಯಾಕಂದ್ರೆ ಚೇಸಿಂಗ್ ಇರುತ್ತೆ ಅಂಡ್ ಹೆವಿ ಸೀನ್ಸ್ ಇರುತ್ತೆ, ಇರೋದ್ರಿಂದ ನಂಗೆ ಆ ಥರ ಒಂದು ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಸ್ಕೋಪ್ ಸಿಕ್ತು. ಮಡಮಕ್ಕಿ ಚಿತ್ರದ ಗೋಲಿ ಮಾರೋ ಸಾಂಗ್ ಅಂತೂ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲೂ ಸಖತ್ ಸದ್ದು ಮಾಡ್ತಾ ಇದೆ. ಅನೂಪ್ ಸೇಳಿ ಮ್ಯೂಸಿಕ್ ಮಾಡಿರೋ ಈ ಹಾಡಿಗೆ ದೀಪಿಕಾ ಕಾಮಯ್ಯ ಸೊಂಟ ಬಳಕಿಸಿದ್ದಾರೆ. ಮಡಮಕ್ಕಿ ಎಂಬ ಸಣ್ಣ ಊರಿನಲ್ಲಿ ಹುಟ್ಟಿದ ನಾಯಕ ಚಿಕ್ಕ ವಯಸ್ಸಿನಲ್ಲೇ ತನ್ನ ಊರು ಬಿಟ್ಟು ಬೆಂಗಳೂರಿಗೆ ಬರ್ತಾನೆ. ನಂತರ ಅಲ್ಲಿಂದ ಮುಂಬೈಗೆ ಹೋಗಿ ಭೂಗತ ಲೋಕದ ನಂಟು ಬೆಳೆಸ್ತಾನೆ. ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಸಾಗತ್ತಂತೆ ಸಿನಿಮಾ. ಮಡಮಕ್ಕಿ ಬಗ್ಗೆ ಹೇಳಬೇಕು ಅಂದ್ರೆ, ಅದ್ರಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದ್ರೆ, ನನ್ನ ಈ ತರದ ಕತೆ ಹೇಳಿದಾಗ ನನಗೆ ಈ ತರದ ಪಾತ್ರ ನಾನು ಮಾಡಿದ್ದೀನಿ, ಇದು ಮಾಡಬೇಕಾಯ್ತು ಮತ್ತೆ ಈ ಸಿನಿಮಾದಲ್ಲಿ ಅಂತ ಹೇಳಿ ನಾನು ವಿನಯನ ಕೇಳಿದುಂಟು. ಅದಕ್ಕೆ ಆದ್ರೆ ಅವರು ಇಷ್ಟೇ ನಾನು ಪ್ರಾಮಿಸ್ ಮಾಡಿದ್ದು, ಈ ತರದ ಪಾತ್ರ ಖಂಡಿತವಾಗ್ಲೂ ಮಾಡಿರ್ತೀರಿ, ಆದ್ರೆ ಇದು ಇದರದ ಟ್ರೀಟ್ಮೆಂಟ್ ಆಫ್ ದಿ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಟ್ಟಿನಲ್ಲಿ ಭೂಗತ ಲೋಕದ ಮತ್ತೊಂದು ಮುಖ ಮಡಮಕ್ಕಿ ಚಿತ್ರದ ಮೂಲಕ ತೆರೆದುಕೊಳ್ಳೋಕೆ ರೆಡಿಯಾಗಿದೆ. ಇದೇ 19ರಂದು ಸಿನಿಮಾ ಚಿತ್ರಮಂದಿರಕ್ಕೆ ಬರೋಕೆ ರೆಡಿಯಾಗಿದೆ. ಪ್ರೇಕ್ಷಕರಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. ಸುಪ್ರೀತಾ ಜೈನ್, ಜನಶ್ರೀ ನ್ಯೂಸ್, ಬೆಂಗಳೂರು. ಹೇ ಕಿಲ ಕಿಲ ಮನಸ್ಸಿನ ಹಾಡಿದು. ಬದಲಾಗಿದ್ದಾರಂತೆ ಅಮಿತಾಬ್ ಬಚ್ಚನ್. ಏನಾ ಬದಲಾವಣೆ, ಯಾಕೆ ಹಾಗೆ ಬದಲಾದ್ರು ಅಂತ ಹೇಳ್ತೀವಿ, ಆದ್ರೆ ಈಗಲ್ಲ, ಬ್ರೇಕ್ ಆದ್ಮೇಲೆ.